ವಿಕಸನ ಟಿವಿಗೆ ಸ್ವಾಗತ. ನಾನು ಜಗದೀಶ್. ಟಿ ಇದೀಗ ವಾರ್ತಾ ಮುಖ್ಯಾಂಶಗಳು. ವಿವೇಕಾನಂದ ಪದವಿ ಕಾಲೇಜಿನಲ್ಲಿ ಸಂಚಾರ ವಿಚಾರ ಕೃತಿ ಬಿಡುಗಡೆ. ಕೃತಿ ಲೋಕಾರ್ಪಣೆಗೊಳಿಸಿದ ಡಾಕ್ಟರ್ ವರದರಾಜ್ ಚಂದ್ರಗಿರಿ. ಮುಖ್ಯ ಅತಿಥಿಯಾಗಿ ಸಂಚಾಲಕರಾದ ಮುರಳಿಕೃಷ್ಣ ಕೆಎನ್ ಬಾಗಿ. ವಿವೇಕಾನಂದ ಕಾಲೇಜಿನ ನೂತನ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮ. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಗೌರವ ಸಲ್ಲಿಕೆ. ನವೆಂಬರ್ 20ರಂದು ಕೇಶವ ಸಂಕಲ್ಪ ಸಭಾಂಗಣದಲ್ಲಿ ನಡೆದ ಸಮಾರಂಭ. ಸೋಮನಾಥ ಶಿಲೆಯ ಬಿಳಿಕಲ್ಲಿನಿಂದ ತಯಾರಾಗುವ ಅರೆಯುವ ಕಲ್ಲು. ಸೆಂಟಿಯರ್ನ ಕಲ್ಲರ್ಪೆ ಗ್ರೈಂಡರ್ ಕಲ್ಲು ತಯಾರಿಕೆಗೆ ಫೇಮಸ್. ಯಾಂತ್ರಿಕ ಜಗತ್ತಿನಲ್ಲಿ ಮಾಯವಾಗುತ್ತಿದೆ ಅಂತೆ ಅರೆಯುವ ಕಲ್ಲಿನ ಬೇಡಿಕೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ವಿವೇಕಾನಂದ ಕಾಲೇಜಿನ ಸುವರ್ಣ ಮಹೋತ್ಸವ ಸಭಾಭವನದಲ್ಲಿ ನವೆಂಬರ್ 23ರಂದು ಸಂಚಾರ ವಿಚಾರ ಕೃತಿ ಬಿಡುಗಡೆ ಕಾರ್ಯಕ್ರಮ ನಡೆಯಿತು. ಬೆಟ್ಟಂಪಾಡಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ವರದರಾಜ್ ಚಂದ್ರಗಿರಿ ಕೃತಿ ಲೋಕಾರ್ಪಣೆಗೊಳಿಸಿದರು. ವಿಶ್ರಾಂತ ಪ್ರಾಂಶುಪಾಲ ಹಾಗೂ ಕನ್ನಡ ಪ್ರಾಧ್ಯಾಪಕರಾದ ಡಾಕ್ಟರ್ ಪಾದೆಕಲ್ಲು ವಿಷ್ಣು ಭಟ್ ಕೃತಿ ಪರಿಚಯ ಮಾಡಿದರು. ವಿವೇಕಾನಂದ ಕಾಲೇಜಿನ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಶ್ರೀನಿವಾಸ್ ಪೈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಮುಖ್ಯ ಅತಿಥಿಯಾಗಿ ಆಡಳಿತ ಮಂಡಳಿಯ ಸಂಚಾಲಕರಾದ ಮುರಳಿಕೃಷ್ಣ ಕೆಎನ್ ಭಾಗವಹಿಸಿದ್ದರು. ವಿವೇಕಾನಂದ ಕಾಲೇಜಿನ ಸುವರ್ಣ ಮಹೋತ್ಸವ ಸಭಾಭವನದಲ್ಲಿ ನವೆಂಬರ್ 24ರಂದು ಮಣಿಕರ್ಣಿಕಾ ಕಾರ್ಯಕ್ರಮವು ನಡೆಯಿತು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಭೌತಶಾಸ್ತ್ರ ವಿಭಾಗದ ಉಪನ್ಯಾಸಕರಾದ ಡಾಕ್ಟರ್ ಶೀಶಾ ಭಟ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು. ಮಣಿಕರ್ಣಿಕಾ ಮಾತುಗಾರರ ವೇದಿಕೆಯ ಉತ್ತಮ ಮಾತುಗಾರ್ತಿಯಾಗಿ ಪ್ರಥಮ ಬಿಎ ವಿದ್ಯಾರ್ಥಿನಿ ಚೈತನ್ಯ ಲಕ್ಷ್ಮಿ ಮತ್ತು ಉತ್ತಮ ಮಾತುಗಾರರ ತಂಡವಾಗಿ ಪ್ರಥಮ ಬಿಎ ತಂಡ ಹೊರಹೊಮ್ಮಿತು. ಕಾರ್ಯಕ್ರಮದಲ್ಲಿ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥೆ ಭವ್ಯ ಪಿಆರ್ ನಿಡಪಳ್ಳಿ, ಉಪನ್ಯಾಸಕಿ ಸೀಮಾ ಪೋನಡ್ಕ ಉಪಸ್ಥಿತರಿದ್ದರು. ಗ್ರಾಮೀಣ ಪ್ರದೇಶದಲ್ಲಿ ಅರೆಯುವ ಕಲ್ಲಿಗೆ ಅದರದ್ದೇ ಆದ ಮಾನ್ಯತೆ ಇದೆ. ಅರೆಯುವ ಕಲ್ಲಿನಲ್ಲಿ ತಯಾರಿಸಿದ ಅಡುಗೆಗಳ ರುಚಿಗೆ ಸಾಟಿಯಲ್ಲಿದೆ ಹೇಳಿ. ಇನ್ನು ಪುತ್ತೂರಿನ ಪ್ರದೇಶವೊಂದು ಅರೆಯುವ ಕಲ್ಲಿಗೆ ಫೇಮಸ್. ಆ ಪ್ರದೇಶದ ವಿಶೇಷತೆ ಬಗ್ಗೆ ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ಈ ಪ್ರದೇಶಕ್ಕೆ ನೀವು ಭೇಟಿ ನೀಡಿದರೆ ಕಲ್ಲು ಕೆತ್ತನೆಯ ಶಬ್ದವೇ ನಿಮ್ಮನ್ನು ಸ್ವಾಗತಿಸುತ್ತದೆ. ಇಲ್ಲಿ ಸುಮಾರು 100 ವರ್ಷಗಳಿಂದಲೇ ಅರೆಯುವ ಕಲ್ಲಿನ ತಯಾರಿ ನಡೆಯುತ್ತಿತ್ತಂತೆ. ಹೀಗಾಗಿಯೇ ಇಲ್ಲಿಗೆ ಕಲ್ಲರ್ಪೆ ಎಂಬ ಹೆಸರು ಬಂದಿರಬಹುದು ಎನ್ನುವುದು ಇಲ್ಲಿನ ಜನರ ಅಭಿಪ್ರಾಯ. ಇದು ಪುತ್ತೂರು ತಾಲೂಕಿನ ಆರ್ಯಪು ಗ್ರಾಮದ ಸಂಟೇರಿನ ಕಲ್ಲರ್ಪೆಯ ವಿಶೇಷ. ನನ್ನ ಹೆಸರು ಮೊಹಮ್ಮದ್ ಅಂತೇಳಿ, ಪುತ್ತೂರು ತಾಲೂಕು ಆರ್ಯಪು ಗ್ರಾಮದ ಕಲ್ಲರ್ಪೆಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ನಾವು. ಇದು ಪುತ್ತೂರು ತಾಲೂಕು ಆರ್ಯಾಪು ಗ್ರಾಮದ ಕಲ್ಲರ್ಪೆ ಕಡಿಯೋ ಕಲ್ಲು, ಸೋಮನಾಥ ಕಲ್ಲಂತ ಇಲ್ಲ ಹೆಸರು ಈ ಕಲ್ಲಿನ ಹೆಸರು. ನಾವು ಇಲ್ಲಿ ಒಂದು 70 ವರ್ಷದಿಂದ ಕಲ್ಲು ಮಾಡ್ತಾ ಇದ್ದೇವೆ. ನಾನೊಂದು 36 ವರ್ಷ ಆಯಿತು ಈ ಕಡು. ಇದು ಇಲ್ಲಿ ಸುಳ್ಯ, ಪುತ್ತೂರು, ಬೆಳ್ತಂಗಡಿ, ಉಜಿರೆ ಮತ್ತು ಇಲ್ಲಿ ನೆಲ್ಲಿಯಾಡಿ ಈ ಕಡೆ ಜಾಸ್ತಿಯಾಗಿ ಹೋಗ್ತದೆ. ಈ ಕಲ್ಲು ಸವೆಯುವುದಿಲ್ಲ, ಕಪ್ಪು ಕಲ್ಲು ಮತ್ತು ಗ್ರೈಂಡರ್ ಕಲ್ಲಿಗೆ ಜಾಸ್ತಿ ಹೋಗ್ತದೆ. ಮುಂದೆ ಒಂದು 70 ಜನ ಕೆಲಸ ಮಾಡ್ತಾಯಿದ್ರು, ಈಗ ಇಲ್ಲ, ಕಡಿಮೆ ಆಗಿದೆ. ಒಂದು 11 ಜನ ಕೆಲಸ ಮಾಡ್ತಾ ಇರುವುದು. ಕಡಿಯ ಕಲ್ಲಿಗೆ ತೊಂದರೆ ಇಲ್ಲ, ಕಲ್ಲೆಲ್ಲ ರೆಡಿ ಆದಾಗೆ ಹೋಗ್ತದೆ. ಮತ್ತು ಒಂದು 1800 ಒಂದು 7000 ಉಂಟು ಕಲ್ಲಿಗೆ ರೇಟು. ಮತ್ತು ಕಡಿಯ ಕಲ್ಲು, ಮತ್ತು ಅಮ್ಮಿ ಕಲ್ಲು, ಬೀಸು ಕಲ್ಲು, ಮತ್ತು ಗುದ್ದುವ ಕಲ್ಲು, ಇಂಥದೆಲ್ಲ ನಾವು ಮಾಡಿಕೊಡ್ತೇವೆ. ಇದು ಈಗ ನಿಮ್ಮ ಪ್ರಕಾರ ಇದು ಕಡಿಮೆ ಆಗಬೇಕು ಆಗಲಿಕ್ಕೆ ಕಾರಣ ಏನು ಅಂತ ಕಡಿಮೆ ಆಗ್ತದೆ? ಈಗ ಮಿಕ್ಸಿ ಟಿಲ್ಟಿಂಗ್ ಅದರಲ್ಲಿ ಬಂದಿದೆ, ಆದ ಕಾರಣ ಈ ಕಲ್ಲು ಸ್ವಲ್ಪ ಕಡಿಮೆ ಕೊಂಡೋಗ್ತಾರೆ. ಮತ್ತು ಈ ಕಲ್ಲಲ್ಲಿ ಕಡಿದರೆ ರುಚಿಯೆಲ್ಲ ಜಾಸ್ತಿ, ಮೆಣಸೆಲ್ಲ ಜಾಸ್ತಿ ಕಡಿಯಲಿಕ್ಕೆ ಹೋಗಿ ಇದೇ ಕಲ್ಲು ಜಾಸ್ತಿ ಕೊಂಡೋಗ್ತಾರೆ. ಅದರಲ್ಲಿ ಕಡಿದರೆ ಬಿಸಿ ಆಗ್ತದೆ ಅಂತ ಹೇಳಿ ಅಷ್ಟೇ. ಅಂದರೆ ಈಗ ಯಾವ ರೀತಿ ಮಾರುಕಟ್ಟೆ ಇದೆ? ಮಾರುಕಟ್ಟೆ ರೆಡಿ ಆದಾಗ ಹೋಗ್ತದೆ ಅಷ್ಟೇ. ಆದ ಈಗ ಕೊರೋನಾ ಆದ ಕಾರಣ ಮನೆ ಹೊಸ ಮನೆಯೆಲ್ಲ ಕಟ್ಟೋದು ಸ್ವಲ್ಪ ಕಡಿಮೆ ಆಗಿದೆ, ಆದ ಕಾರಣ ಸ್ವಲ್ಪ ಕಲ್ಲು ಸ್ಟಾಕ್ ಉಂಟು ಅಷ್ಟೇ. ಇಲ್ಲಿನ ವಿಶೇಷತೆ ಏನೆಂದರೆ ಸೋಮನಾಥ ಶಿಲೆಯ ಬಿಳಿ ಕಲ್ಲುಗಳನ್ನು ಉಪಯೋಗಿಸಿ ಅರೆಯುವ ಕಲ್ಲನ್ನು ತಯಾರಿಸಲಾಗುತ್ತದೆ. ಅಷ್ಟೇ ಅಲ್ಲದೆ ಬಿಳಿಯ ಕಲ್ಲುಗಳು ಈ ಪ್ರದೇಶದಲ್ಲಿ ಮಾತ್ರ ಬಳಕೆ ಮಾಡುವುದು ಮತ್ತೊಂದು ವಿಶೇಷ. ಅರೆಯುವ ಕಲ್ಲಿನ ಜೊತೆಗೆ ಗಂಧ ಅರೆಯುವ ಕಲ್ಲು, ಮದ್ದು ಅರೆಯುವ ಕಲ್ಲು ಹಾಗೂ ಸಂಪೂರ್ಣ ಗ್ರೈಂಡರ್ ಕಲ್ಲನ್ನು ಇಲ್ಲಿ ತಯಾರಿಸುತ್ತಾರೆ.
ಅನೇಕ ಜನರು ಮಾಡುತ್ತಿದ್ದ ಉದ್ಯೋಗ ಇದಾಗಿತ್ತು. ಆದರೆ ಪ್ರಸ್ತುತ ಜಗತ್ತು ಯಾಂತ್ರಿಕಮಯವಾಗಿದ್ದರಿಂದ ಅರೆಯುವ ಕಲ್ಲಿಗೆ ಬೇಡಿಕೆ ಕಡಿಮೆಯಾಗಿದೆ. ಈ ಕಾರಣದಿಂದ ವರ್ತಕರ ಸಂಖ್ಯೆ ಕೂಡ ಈಗ ಕಡಿಮೆಯಾಗಿದೆ ಎನ್ನುವುದು ಇಲ್ಲಿನ ಜನರ ಅಭಿಪ್ರಾಯ. ಕ್ಯಾಮರಾ ಪರ್ಸನ್ ಅರುಣ್ ಕಿರಿಮಂಜೇಶ್ವರ ಜೊತೆ ಜಯಶ್ರೀ, ಅರ್ಯಪು, ವಿಕಸನ ಟಿವಿ, ಪುತ್ತೂರು. ಪುತ್ತೂರಿನ ವಿವೇಕಾನಂದ ಮಹಾವಿದ್ಯಾಲಯದಲ್ಲಿ ನೂತನ ವಿದ್ಯಾರ್ಥಿಗಳಿಗೆ ಸ್ವಾಗತ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನವೆಂಬರ್ 20 ಕಾಲೇಜಿನ ಕೇಶವ ಸಂಕಲ್ಪ ಸಭಾಂಗಣದಲ್ಲಿ ನಡೆಯಿತು. ನೂತನ ವಿದ್ಯಾರ್ಥಿಗಳನ್ನು ದೀಪ ಬೆಳಗಿ ತಿಲಕವಿಟ್ಟು ವಿವೇಕಾನಂದರ ಸಂದೇಶ ಹೊತ್ತ ಪುಸ್ತಕಗಳನ್ನು ನೀಡಿ ಸ್ವಾಗತಿಸಲಾಯಿತು. ಮಂಗಳೂರು ವಿಶ್ವವಿದ್ಯಾಲಯ ಆಯೋಜಿಸಿದ ಪರೀಕ್ಷೆಗಳಲ್ಲಿ ರ್ಯಾಂಕ್ ಗಳಿಸಿದ ಮತ್ತು ಕ್ರೀಡಾ ಕ್ಷೇತ್ರದಲ್ಲಿ ವಿಶೇಷ ಸಾಧನೆಗೈದ ಹಾಗೂ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು. ಶಿಕ್ಷಣದಾನಿಗಳು ನೀಡಿದ ದತ್ತಿನಿಧಿ ಬಹುಮಾನಗಳನ್ನು ಅರ್ಹ ವಿದ್ಯಾರ್ಥಿಗಳಿಗೆ ವಿತರಿಸಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ ಭಟ್ ವಹಿಸಿದರು. ಈ ಸಂದರ್ಭದಲ್ಲಿ ವಿವೇಕಾನಂದ ಕಾಲೇಜಿನ ಆಡಳಿತ ಮಂಡಳಿಯ ಅಧ್ಯಕ್ಷ ಡಾಕ್ಟರ್ ಶ್ರೀಪತಿ ಕಲ್ಲುರಾಯ, ಸಂಚಾಲಕ ಮುರಳೀಕೃಷ್ಣ ಕೆಎನ್, ಪ್ರಾಂಶುಪಾಲರಾದ ವಿಷ್ಣು ಗಣಪತಿ ಭಟ್, ಕೋಶಾಧಿಕಾರಿ ಶ್ರೀನಿವಾಸ್ ಸಾಮಂತ, ಸದಸ್ಯರಾದ ಅನಂತ ಕೃಷ್ಣ ನಾಯಕ್, ಶಂಕರ ಜೋಯಿಷ, ಶುಭ ಅಡಿಗ, ಸುಕುಮಾರ್ ಹಾಗೂ ಕಾಲೇಜಿನ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷ ಶಿವರಾಮ್ ಭಟ್ ಉಪಸ್ಥಿತರಿದ್ದರು. ಆ ದಿನ ಅಲ್ಲಿ ಸಂಭ್ರಮವೋ ಸಂಭ್ರಮ. ಹಲವು ಸಮಯಗಳ ಬಳಿಕ ಮತ್ತೆ ಸ್ಪರ್ಧೆಯ ವಾತಾವರಣ ಕಳೆಗಟ್ಟಿದೆ. ಸ್ಪರ್ಧಾತ್ಮಕ ಮನೋಭಾವನೆ ಮನೆ ಮಾಡಿದೆ. ಅಷ್ಟಕ್ಕೂ ಏನಿದು, ಇಲ್ಲಿದೆ ಸಂಪೂರ್ಣ ವಿವರ. ಹಲವಾರು ಸ್ಪರ್ಧೆ, ಅದರಲ್ಲೂ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಸಂಬಂಧಿಸಿದಂತಹ ವಿನೂತನ ಪರಿಕಲ್ಪನೆಗೆ ಸಾಕ್ಷಿಯಾದ ದಿನವದು. ಮಹೋನ್ನತ ಮಟ್ಟ, ಗೌರವಾನ್ವಿತ ಎನಿಸುವ ರೀತಿಯಲ್ಲಿ ನಡೆದವು ಅನೇಕ ಸ್ಪರ್ಧೆಗಳು. ಯಾವುದೇ ರಿಯಾಲಿಟಿ ಶೋಗಳಿಗೂ ಕಡಿಮೆ ಇಲ್ಲ ಎನ್ನುವಂತೆ ನಡೆದ ಸುಂದರ ಕಾರ್ಯಕ್ರಮದ ನೋಟವಿದು. ಹೌದು, ರೋಟರಿ ಯುವ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆ ಸಂತ ಫಿಲೋಮಿನಾ ಕಾಲೇಜಿನ ಬೆಳ್ಳಿ ಹಬ್ಬ ಸಭಾಂಗಣದಲ್ಲಿ ನಡೆಯಿತು. ಯುವಜಿಲ್ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ರೋಟರಿ ಪುತ್ತೂರು ಎಲೈಡ್ ಚಾಂಪಿಯನ್ ಎನಿಸಿಕೊಂಡದ್ದು. ಕಾರ್ಯಕ್ರಮವು ಸಂಭ್ರಮದ ತೆರೆ ಕಂಡಿದೆ. ಸುಮಾರು 450 ಹೆಚ್ಚು ಸ್ಪರ್ಧಿಗಳು ಭಾಗವಹಿಸಿದ್ದು, ವಲಯ ಹಾಗೂ ತಾಲೂಕು ಮಟ್ಟದಲ್ಲಿ ವಿಜೇತರಾದವರಿಗೆಲ್ಲ ಜಿಲ್ಲಾ ಮಟ್ಟದ ಈ ಪ್ರತಿಷ್ಠಿತ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುವ ಅವಕಾಶವನ್ನು ನೀಡಲಾಗಿತ್ತು. ಅಷ್ಟೇ ಅಲ್ಲದೆ ಕನ್ನಡ ಕೋಗಿಲೆ ರಿಯಾಲಿಟಿ ಶೋನ ಫಸ್ಟ್ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ ಅಖಿಲ ಪಜಿಮಣ್ಣು ಗಾಯನ ಎಲ್ಲರನ್ನು ಮೋಡಿ ಮಾಡಿತ್ತು. ಒಟ್ಟಿನಲ್ಲಿ ಒಂದು ದಿನದ ಕಾರ್ಯಕ್ರಮ ವಿಭಿನ್ನವಾಗಿ ಮೂಡಿ ಬಂದಿದೆ ಅನ್ನುವುದು ಅತಿಶಯೋಕ್ತಿಯೇನಲ್ಲ. ಪ್ರಜ್ಞಾ ಓಡಿಲ್ನಾಳ, ವಿಕಸನ ಟಿವಿ, ಪುತ್ತೂರು. ಕೋವಿಡ್ ಕಾರಣದಿಂದಾಗಿ ಸ್ಥಗಿತಗೊಂಡಿದ್ದ ಭಾರತ ಮತ್ತು ಸಿಂಗಾಪುರ್ ನಡುವಿನ ವಿಮಾನಯಾನ ನವೆಂಬರ್ 29 ಮತ್ತೆ ಆರಂಭಗೊಳ್ಳಲಿದೆ. ಈ ಕುರಿತು ಸಿವಿಲ್ ಏವಿಯೇಷನ್ ಅಥಾರಿಟಿ ಆಫ್ ಸಿಂಗಾಪುರ್ನೊಂದಿಗೆ ಭಾರತ ನಾಗರಿಕ ವಿಮಾನಯಾನ ಸಚಿವಾಲಯ ಒಪ್ಪಂದ ಮಾಡಿಕೊಂಡಿದೆ. ನವೆಂಬರ್ 29 ಚೆನ್ನೈ, ದೆಹಲಿ ಹಾಗೂ ಮುಂಬೈನಿಂದ ಪ್ರತಿದಿನ 6 ವಿಮಾನಗಳು ಸಿಂಗಾಪುರಕ್ಕೆ ಪ್ರಯಾಣಿಸಲಿದೆ. ಕೋವ್ಯಾಕ್ಸಿನ್ ಅಥವಾ ಕೋವಿಶೀಲ್ಡ್ ಲಸಿಕೆಯ 2 ಡೋಸ್ಗಳನ್ನು ಪಡೆದುಕೊಂಡವರು ಸಿಂಗಾಪುರಕ್ಕೆ ಪ್ರಯಾಣ ಬೆಳೆಸಬಹುದು. IPL 2022 ವೇಳಾಪಟ್ಟಿಯನ್ನು BCCI ಶೀಘ್ರದಲ್ಲೇ ಪ್ರಕಟಿಸಲಿದ್ದು, ಕ್ರಿಕೆಟ್ ಬಜ್ ವರದಿ ಪ್ರಕಾರ IPL ಸೀಸನ್ 15 ವೇಳಾಪಟ್ಟಿಯನ್ನು ಈಗಾಗಲೇ ಅಂತಿಮಗೊಳಿಸಲಾಗಿದೆ. ಲೀಗ್ 2 ಏಪ್ರಿಲ್ ಚೆನ್ನೈನ ಚೇಪಾಕ್ ಸ್ಟುಡಿಯೋದಲ್ಲಿ ಪ್ರಾರಂಭವಾಗುವ ಸಾಧ್ಯತೆ ಇದೆ. ಮೊದಲ ಪಂದ್ಯ ಹಾಲಿ ಚಾಂಪಿಯನ್ ಚೆನ್ನೈ ಸೂಪರ್ ಕಿಂಗ್ ಹಾಗೂ ಮುಂಬೈ ಇಂಡಿಯನ್ಸ್ ನಡುವೆ ನಡೆಯಲಿದೆ ಎಂದು ತಿಳಿದುಬಂದಿದೆ. ಭಾರತದ ಪುರುಷರ ಬಾಸ್ಕೆಟ್ಬಾಲ್ ತಂಡ 8 ಸೌತ್ ಏಷ್ಯನ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಚಾಂಪಿಯನ್ಶಿಪ್ನಲ್ಲಿ ಬಾಂಗ್ಲಾದೇಶವನ್ನು 106-41 ಅಂಕಗಳಿಂದ ಪರಾಭವಗೊಳಿಸುವ ಮೂಲಕ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಈ ಹಿಂದೆ 2002, 2014, 2015, 2016, 2017 SABA ಚಾಂಪಿಯನ್ ಆಗಿದ್ದ ಭಾರತದ ತಂಡ ಈಗ ವಿಶೇಷ್ ಭೃಗುವಂಶಿ ಸಾರಥ್ಯದಲ್ಲಿ 6 ಬಾರಿಗೆ SABA ಕಿರೀಟವನ್ನು ತನ್ನದಾಗಿಸಿಕೊಂಡಿದೆ. ಮಂಗಳೂರಿನ ಮೀಡಿಯಾ ಅಲುಮಿನೈ ಅಸೋಸಿಯೇಷನ್ ಆಫ್ ಮಂಗಳಗಂಗೋತ್ರಿ ಸಂಘಟನೆ ವತಿಯಿಂದ ಮಾಮ್ ಇನ್ಸ್ಪೈರ್ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವು ನಡೆಯಿತು.
ಈ ಕಾರ್ಯಕ್ರಮದಲ್ಲಿ ವಿವೇಕಾನಂದ ಕಾಲೇಜಿನ MCJ ವಿಭಾಗದ ವಿದ್ಯಾರ್ಥಿನಿ ಪ್ರಜ್ಞಾ ಬಿ ಅವರು ದ್ವಿತೀಯ ಸ್ಥಾನ ಪಡೆದುಕೊಂಡರು. ಈ ಸಮಾರಂಭವು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆಯಿತು. ಪದ್ಮಶ್ರೀ ಪುರಸ್ಕೃತ ಅಕ್ಷರಸಂತ ಹರೇಕಾಳ ಹಾಜಪ್ಪ ವಿಜೇತರಿಗೆ ಪ್ರಶಸ್ತಿ ಪ್ರದಾನ ಮಾಡಿದರು. ಬೆಂಗಳೂರಿನ SS ಕಲಾ ಸಂಗಮದ ವತಿಯಿಂದ 66ನೇ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ರಾಜ್ಯ ಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು. ಈ ಸಂದರ್ಭದಲ್ಲಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ಪ್ರಥಮ ವಿಜ್ಞಾನ ವಿಭಾಗದ ನಿಶ್ಚಲ್ KJ ಅವರು ಪ್ರಶಸ್ತಿ ಪಡೆದುಕೊಂಡರು. ಇವಿಷ್ಟು ಈ ವಾರದ ಪ್ರಮುಖ ಸುದ್ದಿಗಳು. ಭರವಸೆಯ ಭವಿಷ್ಯಕ್ಕಾಗಿ ವಿಕಸನ TV ಪವರ್ಡ್ ಬೈ VC ಜರ್ನಲಿಸಂ.